ನಮಸ್ಕಾರ ಸ್ನೇಹಿತರೆ, ಬೆಸ್ಟ್ ಟು ಸ್ಟ್ರಾಕಿಗೆ ನಿಮಗೆ ಸ್ವಾಗತ. ಯಾರು ಈ ಮೊದಲು ಈ ವಿಡಿಯೋವನ್ನು ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಲಿಲ್ಲ ಆದರೆ ಸಬ್ಸ್ಕ್ರೈಬ್ ಮಾಡಿ. ಸೊ ಕ್ಲಚ್ ವೈರನ್ನು ಹೇಗೆ ಹಾಕೋದಂತೇಳಿ ನಾವೀಗ ನೋಡುವ. ಇದು ಇಂಜಿನಿಂದ ಬರುವ ಲಿವರ್, ಇದಕ್ಕೆ ಹೇಗೆ ಸಿಕ್ಕಿಸೋದು, ಯಾವ ರೀತಿಯಲ್ಲಿ ಇದು ಮಾಡಬೇಕು, ಸೊ ಅಡ್ಜಸ್ಟ್ಮೆಂಟನ್ನು ಎಷ್ಟು ಇಡಬೇಕು ಕ್ಲಚ್ ವೈರ್ ಹಾಕುವಾಗ, ಸೊ ಎಲ್ಲವನ್ನು ನಾವು ನೋಡುವ. ಸೊ ನಿಮ್ಗೊಂದು ನಾನು ಬೇರೆ ಕ್ಲಚ್ ಅಡ್ಜಸ್ಟ್ಮೆಂಟ್ ಇದು ತೋರಿಸ್ತೇನೆ ನೋಡಿ. ಸೊ ಇದನ್ನು ಎಷ್ಟು ಇಡಬೇಕು ಒಮ್ಮೆ ಹೊಸ ವೈರ್ ನಾವು ಇನ್ಸ್ಟಾಲ್ ಮಾಡುವಾಗ. ಸೊ ಈಗ ನೋಡುವ. ಸೊ ಮೊದಲಿಗೆ ಇದನ್ನು ತೆಗೆಯುವ. 8 ನಂಬರ್ ಸ್ಪಾನರ್ ಬೇಕು, ಕೆಲವೊಂದು ಸಲ 7 ನಂಬರ್ ಅದು ಎಜಸ್ಟರ್ ಹಾಕಿದ ಹಾಗೆ ವೈರಿಗೊಂದು ಹಾಕುವ ನೋಡಿ. ಈಗ ತೆಗೆಯುತ್ತಿದ್ದೇನಲ್ಲ ಅದು ಎಜಸ್ಟರ್, ಸೊ ಅದು ಒಂದೊಂದು ನಂಬರ್ ಬೇರೆ ಬೇರೆ ಇರ್ತದೆ. ಸೊ ಇದು 8 ನಂಬರ್ ಮತ್ತು ಪ್ಲೇಸ ನೋಡಿ ಕ್ಲಚ್ ಲಿವರ್ದು. ಸೊ ಎಜಸ್ಟರ್ ವೈರನ್ನು ನಾವು ಹಿಂದೆ ಹೇಳುವಾಗ ಅದು ಕಂಪ್ಲೀಟ್ ಹೋಗ್ತದೆ. ಸೊ ಅದರ ನಂತರ ನಮಗೆ ಅದು ಕ್ಲಚ್ ಅಡ್ಜಸ್ಟರ್ ಮಾಡಬೇಕಾಗ್ತದೆ, ಅಡ್ಜಸ್ಟ್ ಮಾಡಬೇಕಾಗ್ತದೆ. ಸೊ ಹೆಚ್ಚಾಗಿ ಕ್ಲಚ್ ವೈರ್ ಹೋಗ್ತಾ ಇರ್ತದೆ ನೋಡಿ, ಅಡ್ಜಸ್ಟ್ಮೆಂಟ್ ಎಷ್ಟು ಮಾಡಬೇಕು ನೋಡಿ ಹೊಸ ವೈರ್ ಹಾಕುವಾಗ. ಸೊ ಎಷ್ಟು ಇಡಬೇಕಾಗ್ತದೆ ನೋಡಿ. ಇಷ್ಟಾದರೂ ನೀವು ಇಡಲೇಬೇಕಾಗ್ತದೆ, ಯಾಕಂತ ಹೇಳಿದರೆ ಮತ್ತೆ ನಿಮಗೆ ಅದು ನಾವು ಹಾಕಿದ ಮೇಲೆ ನಮಗೆ ಟೈಟ್ ಬೇಕಾದರೆ ಮಾಡ್ಬೋದು. ಸೊ ಓಕೆ, ಈಗ ನಾವು ಇದ್ರ ಹೋಗಿ ಅದು ತೆಗೆಯುವ ವೈರನ್ನು. ಓಕೆ, ಮೊದಲಿಗೆ ಇದೊಂದು ಅಡ್ಜಸ್ಟ್ ಮಾಡಿ ಬಿಡುವ. ಸೊ ಇದಕ್ಕೆ 11 ನಂಬರ್ ಸ್ಪಾನರ್ ಬೇಕು. ಸೊ 11 ನಂಬರ್ ಸ್ಪಾನರ್ ಕಂಪ್ಲೀಟ್ ನಾನು ಆಗ ತೋರಿಸಿದಷ್ಟು ಅಡ್ಜಸ್ಟ್ಮೆಂಟ್ ಇಡಿ, ಯಾಕಂತ ಹೇಳಿದರೆ ಹೊಸ ವೈರ್ ಇನ್ಸ್ಟಾಲ್ ಮಾಡಿದ ಮೇಲೆ ನಮಗೆ ಕ್ಲಚ್ ಸ್ವಲ್ಪ ಟೈಟ್ ಬೇಕಂತ ಹೇಳಿದರೆ ನಾವು ಇದು ಮಾಡಬೇಕಾಗ್ತದೆ. ಸೊ ಅಷ್ಟು ಅಡ್ಜಸ್ಟ್ಮೆಂಟ್ ಇಡಬೇಕಾಗ್ತದೆ. ಸೊ ಬನ್ನಿ ಈಗ ವೈರನ್ನು ತೆಗೆಯುವ ರೀತಿ ನೋಡುವ. ಸೊ ಓಕೆ, ಸೊ ಸೌಂಡ್ ಉಂಟು ಒಂದೇನಾ. ಸೊ ಕ್ಲಚ್ ವೈರ್ ಸ್ವಲ್ಪ ವೀಕ್ ಆಗಿದೆ, ಹೋಗಿದೆ. ಸೊ ಇದು ತೆಗೆಯುವ ಬಗ್ಗೆ ನೋಡುವ. ಸೊ ಸಿಂಪಲ್. ಸೊ ನೋಡಿ, ಒಂದು ಕ್ರ್ಯಾಕ್ ಉಂಟು, ಆ ಕ್ರ್ಯಾಕಿನಿಂದ ಇದನ್ನು ಮೇಲೆ ಮಾಡಲಿಕ್ಕೆ. ಸೊ ಇದನ್ನು 2003-2005 ತನಕೆಲ್ಲ ಇತ್ತದೆ ಮಾಡಲ್ ಬಂದದು. ಲಿವರಲ್ಲಿ ಸಹ ಒಂದು ಸಣ್ಣ ಕ್ರ್ಯಾಕ್, ಅದರ ಹಿಂದಿಂದ ಎಜಸ್ಟ್ ಕ್ಲಚ್ ಇದ್ದು ತೆಗಿಬೇಕಾಗ್ತದೆ ವೈರನ್ನು. ಸೊ ಓಕೆ ನೋಡಿ, ಇಲ್ಲಿ ಡ್ಯಾಮೇಜ್ ಉಂಟು, ಇನ್ನು ಕಟ್ ಆಗುವ ಚಾನ್ಸಸ್ ಇರ್ತದೆ. ಸೊ ಬೇಗ ಚೇಂಜ್ ಮಾಡಿದರೆ ಒಳ್ಳೆಯದು, ಇಲ್ಲಾದರೆ ನಡುವಲ್ಲಿ ಕೈ ಕೊಟ್ಟರೆ ತುಂಬ ಕಷ್ಟ. ಸೊ ಫ್ರೀ ಇರುವಾಗಲೇ ಅಂಥದ್ದೆಲ್ಲ ಇದ್ದಿದ್ದರೆ ಒಂದು ಕ್ಲೀನ್ ಮಾಡಿದರೆ ಒಳ್ಳೆ. ಸೊ ಈಗ ತೆಗೆಯುವ ಬಗ್ಗೆ ನೋಡುವ, ಆಗ ಕ್ಲಿಯರ್ ಆಗಿ ಇದು ಮಾಡ್ಬೋದು. ಒಂದು ವೇಳೆ ಹಿಂದೆ ಹೀಗೇ ಡ್ಯಾಮೇಜ್ ಆದರೆ ತೆಗಿಲಿಕ್ಕೆ ಕಷ್ಟ ಇದ್ದರೆ ಸ್ವಲ್ಪ ಕಟ್ಟಿಂಗ್ ಪ್ಲೇಯರಲ್ಲಿ ಕಟ್ ಮಾಡಿ ತೆಗಿಬೇಕು, ಯಾಕಂದರೆ ಇರೋದು ತುಂಬ ಟಫ್. ಹಿಂದೆ ಹೀಗೆ ಆದರೆ ತುಂಬ ಟಫ್ ಅದಕ್ಕಾಗಿ. ಸೊ ವೈರ್ ಪರವಾಗಿಲ್ಲ, ಕ್ಲಚ್ ಔಟ್ರ್ ಪರವಾಗಿಲ್ಲ. ಸೊ ಹಾಕ್ಬೋದು. ಸೊ ಈಗ ಹಾಕುವ ವಿಧಾನ ನಾನು ನೋಡುವ. ಹೀಗೆ ಕ್ಲಚ್ ಇದು ಹಾಕಬೇಕಾಗ್ತದೆ ಅಂತೇಳಿ, ವೈರ್ ಹಾಕಬೇಕು ಅಂತ. ಸೊ ಹೀಗೆ ಇಟ್ಕೊಳ್ಬೇಕು. ದೆನ್ ಆಯಿಲ್ ಹಾಕದೆ ನೀವು ಬಿಲ್ಕುಲ್ ವೈರನ್ನು ಹಾಕಬೇಡಿ, ಯಾಕಂದರೆ ಆಯಿಲ್ ಇದ್ದರೆ ಅದು ಕ್ಲಿಯರ್ ಆಗಿ ವರ್ಕಿಂಗ್ ಇರ್ತದೆ. ಸೊ ಆಯಿಲ್ ಹಾಕಿ ಈ ರೀತಿಯಲ್ಲಿ ನೀವು ಕಂಪ್ಲೀಟ್ ವೈರನ್ನು ಹಾಕುವ ತನಕ ಆಯಿಲ್ ಹಾಕ್ತಾನೆ ನೀವು ಈ ವೈರನ್ನು ಹಾಕಿ. ಸೊ ಕಂಪ್ಲೀಟ್ಲಿ ಫ್ರೀ ಇರ್ತದೆ. ಸೊ ವರ್ಕಿಂಗ್ ಆಲ್ಸೋ ಫ್ರೀ ಕಂಪ್ಲೀಟ್. ಸೊ
ಇದನ್ನು ಹಾಕೋದೊಂದು ಮರಿಬೇಡಿ, ಅದು ನನಗೆ ತೋರಿಸಲಿಕ್ಕೆ ನಂಗೆ ನೆನಪಾಗಲಿಲ್ಲ. ಅದು ಬೇಕೇ ಬೇಕು ಯಾಕಂತ ಹೇಳಿದರೆ ಇಲ್ಲದ್ರೆ ಔಟರ್ ಡ್ಯಾಮೇಜ್ ಆಗ್ತದೆ. ಸೊ ಅದು ಇಂಪಾರ್ಟೆಂಟ್. ಸೊ ಈಗ ಇದಕ್ಕೆ ಸಿಕ್ಕಿಸುವ ಓಕೆ, ಸಿಕ್ಕಿಸಿ ಸಿಂಪಲಾಗಿ ಅದನ್ನು ಮೊದಲು ಕ್ಲಚ್ ಲಿವರಿಗೆ ಹಾಕಿ, ಸೊ ಹಾಕಿದ ಮೇಲೆ ಅದನ್ನು ಇದು ಮಾಡಿ ಗ್ರೀಸನ್ನು ಹಾಕಿದ ನಂತರ ಅದನ್ನು ಸಿಕ್ಕಿಸಿ. ಸೊ ಸ್ವಲ್ಪ ಗ್ರೀಸ್ ವೆರಿ ಇಂಪಾರ್ಟೆಂಟ್, ಗ್ರೀಸ್ ಸ್ವಲ್ಪ ಜಾಸ್ತಿ ಬೇಡ, ಸ್ವಲ್ಪ ಗ್ರೀಸ್ ಇದ್ದು ಹಾಕಿ ನಂತರ ಅದನ್ನು ಸಿಕ್ಕಿಸಿ. ಸೊ ಪರ್ಫೆಕ್ಟ್ ಆಗ್ತದೆ ಅವಾಗದು. ಸಿಕ್ಕಿಸಿದ ಮೇಲೆ ಹಾಕಬೇಡಿ, ಮೊದಲು ಹಾಕಿದರೆ ಅದು ತುಂಬ ಉತ್ತಮ. ಸೊ ಓಕೆ, ಅದರ ಕಂಪ್ಲೀಟ್ ಇದು ಮಾಡಿ. ಸೊ ಬ್ಯಾಕ್ ಸೈಡ್ ಅದು ಬಂದಿರ್ತದೆ ಇದರಲ್ಲಿ ಕ್ಲಚ್ ಔಟ್ರಿಂದ. ಸೊ ವರ್ಕಿಂಗ್ ಫ್ರೀ ಉಂಟು ನೋಡಿ. ಸೊ ಓಕೆ, ಸೊ ಹಿಂದೆ ನಾವೀಗ ಹಾಕಿ ಅದನ್ನು ಅಡ್ಜಸ್ಟ್ ಮಾಡಲಿಕ್ಕೆ ಹೋಗೋ ನೋಡಿ, ಬಂದಾಗಿದೆ. ಸೊ ಕ್ಲಿಯರ್ ಆಗಿ ಬಂದಿದೆ. ಸೊ ಮೊದಲು ಅಡ್ಜಸ್ಟರನ್ನು ನೀವು ಅಡ್ಜಸ್ಟ್ ಮಾಡಿದ್ದೀರಿ, ಹಾಗಾಗಿ ಡೈರೆಕ್ಟ್ ಅದರಿಂದ ಹಾಕಿ ಅಡ್ಜಸ್ಟರ್ ಒಳಗೆ ಹಾಕಿದ ಮೇಲೆ ಇಂಜಿನ್ ಲಿವರ್, ಕ್ಲಚ್ ಲಿವರ್ ಇಂಜಿನ್ ಇದು, ಅದರಲ್ಲಿ ಹಾಕಿ ಮತ್ತು ಅಡ್ಜಸ್ಟರನ್ನು ಸಹ ಹಾಕಿ ನಂತರ ವೈರನ್ನು ನೀವು ಪುಲ್ ಮಾಡಿ. ಯಾಕಂದ್ರೆ ಹೇಳಿದ್ರೆ ನಮಗೆ ಈಸಿ ಆಗ್ತದೆ. ಸೊ ಈಗ ಸ್ವಲ್ಪ ಕಟ್ಟಿಂಗ್ ಪ್ಲೇಯರ್ ಯೂಸ್ ಬೀಳ್ತದೆ, ಯಾಕಂದರೆ ಸ್ವಲ್ಪ ಟೈಟ್ ಎಳಿಬೇಕು ನೀವು ವೈರನ್ನು. ಸೊ ಖಾಲಿ ಅಲ್ಲೇ ಟೈಟ್ ಮಾಡಲಿಕ್ಕೆ ಹೋಗಬೇಡಿ, ವೈರನ್ನು ಸ್ವಲ್ಪ ಪುಲ್ ಮಾಡಬೇಕು, ಆಗ ಮಾತ್ರ ಅದು ಕರೆಕ್ಟಾಗಿ ಸಿಗ್ತದೆ ನೋಡಿ. ಇಷ್ಟು ಅಡ್ಜಸ್ಟ್ಮೆಂಟ್ ಇಡಿ, ಇಷ್ಟು ಅಡ್ಜಸ್ಟ್ಮೆಂಟ್ ಇಂಪಾರ್ಟೆಂಟ್. ಸೊ ನಿಮಗೆ ಮತ್ತೆ ಬೇಕಾದರೆ ಟೈಟ್ ಮಾಡ್ಬೋದು ಅಥವಾ ಲೂಸ್ ಮಾಡ್ಬೋದು. ಸೊ ಇಂಪಾರ್ಟೆಂಟ್ ಅಡ್ಜಸ್ಟ್ಮೆಂಟ್. ಸೊ ಕಟ್ಟಿಂಗ್ ಪ್ಲೇಯರಲ್ಲಿ ವೈರನ್ನು ಎಳೀರಿ, ಇಲ್ಲದಿದ್ದರೆ ತುಂಬ ಲೂಸ್ ಆಗ್ತದೆ. ಸೊ ಕಟ್ಟಿಂಗ್ ಪ್ಲೇಯರಲ್ಲಿ ಸ್ವಲ್ಪ ಮೊದಲಿಗೆ ಪುಲ್ ಮಾಡಿ, ಆಗ ನಮಗೆ ಅದು ಕರೆಕ್ಟ್ ಸ್ಟಬಲ್ ಸಿಗ್ತದೆ. ಇಲ್ಲಾದರೆ ಅದು ಕರೆಕ್ಟೊಮ್ಮೆ ಪುಲ್ ಮಾಡಿ, ಟೈಟಲ್ಲಿ ಪುಲ್ ಮಾಡಿ ದೆನ್ ಟೈಟ್ ಮಾಡಿ 8 ನಂಬರ್ ಸ್ಪಾನರ್. ಸೊ ಜಸ್ಟ್ 8 ನಂಬರ್ 11 ನಂಬರ್ ಸ್ಪಾನರ್ ಇದ್ದರೆ ಸಾಕು ಒಂದು ಕಟ್ಟಿಂಗ್ ಪ್ಲೇಯರ್. ಸೊ 3 ಈ ವಸ್ತಿಂದ ಕ್ಲಚ್ ವೈರನ್ನು ಹಾಕ್ಬೋದು. ಸೊ ಆಯಿತು. ಸೊ ನಾನು ಕ್ಲಚ್ಚಿಗೆ ನಮಗೆ ಅಡ್ಜಸ್ಟ್ಮೆಂಟ್ ಸಾಕಾ ಇಲ್ವಾ ಅಂತ ನೋಡ್ತೇನೆ, ಯಾಕಂದರೆ ಒಂದೊಂದು ಕ್ಲಚ್ ಅಡ್ಜಸ್ಟ್ಮೆಂಟ್ ಸ್ವಲ್ಪ ಬೇಕಾಗ್ತದೆ. ಆದರೆ ನಾನು ಕಂಪ್ಲೀಟ್ ಒಂದೇ ಸಲಕ್ಕೆ ಹಾಕಿಬಿಡ್ತೇನೆ, ನನಗೆ ಅಡ್ಜಸ್ಟ್ಮೆಂಟ್ ಸಿಕ್ಕುದಿಲ್ಲ ಅಷ್ಟಾಗಿ. ಸೊ ಓಕೆ, ಪರ್ಫೆಕ್ಟ್ ಉಂಟು ಅಡ್ಜಸ್ಟ್ಮೆಂಟ್ ನೋಡಿ. ಓಕೆ, ನನಗೆ ಸಾಕು ಅಡ್ಜಸ್ಟ್ಮೆಂಟ್. ಸೊ ನಿಮಗೆ ಇನ್ನೂ ಸಹ ಸ್ವಲ್ಪ ಟೈಟ್ ಬೇಕಂತ ಹೇಳಿದರೆ ನೀವು ಸ್ವಲ್ಪ ಟೈಟ್ ಮಾಡಿದರೆ ಆಯಿತು ಆ ಅಡ್ಜಸ್ಟ್ಮೆಂಟಿಂದ. ಸೊ ಓಕೆ ಓಕೆ, ನನಗೆ ಸಾಕು. ಸೊ ಈಗ ಸ್ಟಾರ್ಟ್ ಮಾಡಿ, ಎಲ್ಲ ಗೇರ್ಗಳು ವರ್ಕ್ ಆಗ್ತದೆ ಅಂತ ನೋಡುವ. ಸೊ ಫಸ್ಟ್ ಗೇರ್, ಸೆಕೆಂಡ್ ಗೇರ್, ಥರ್ಡ್ ಗೇರ್, ಫೋರ್ತ್ ಗೇರ್. ಸೊ ಓಕೆ, ಪರ್ಫೆಕ್ಟ್ ಟಾಪ್ ಗೇರ್. ಓಕೆ, ಸೊ ಥರ್ಡ್ ಸೆಕೆಂಡ್ ಎಲ್ಲ ವರ್ಕ್ ಆಗ್ತದೆ. ಸೊ ಓಕೆ, ಸೊ ಓಕೆ, ನ್ಯೂಟ್ರಲ್ ಎಲ್ಲ ಪರ್ಫೆಕ್ಟ್ ಉಂಟು. ಸೊ ಕ್ಲಚ್ ನಿಮ್ಮದು ಪರ್ಫೆಕ್ಟ್ ಇದ್ದರೆ ಗೇರ್ಗಳೆಲ್ಲ ಪರ್ಫೆಕ್ಟ್ ವರ್ಕಿಂಗ್ ಆಗ್ತದೆ. ಓಕೆ, ನೋ ಪ್ರಾಬ್ಲಮ್, ಥ್ಯಾಂಕ್ ಯು.